नमस्कार स्पेशल टाइम विथ कूजल टाइम्स कार्यक्रम के स्वागत नानु प्रज्योत इवत्तु नावु तेगेदुकोंडु बंदिरुवंत विचार अंतंद्रे मुंबरल्लिरुवंत विधानसभा चुनावणेगे गेलुविन तंत्रवन्न ईगागले रूपिसुत्ता इदे बीजेपी गेलुव मुखगळिगे मात्र मणे हाकलु मुंदागिदे हाईकमांड इदक्कागि केंद्र गृह सचिवरु ಆದಂತ ಅಮಿತ್ ಶಾ ಖಾಸಗಿ ಏಜೆನ್ಸಿಯವರ ಮೂಲಕ ರಾಜ್ಯದ ಬಿಜೆಪಿಯ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆಯನ್ನ ಮಾಡುತ್ತಾ ಇದ್ದಾರೆ ಈ ಏಜೆನ್ಸಿ ನೀಡಿರುವಂತ ಮಾಹಿತಿಯ ಪ್ರಕಾರ ಕರಾವಳಿಯ 17 ಶಾಸಕರಲ್ಲಿ 5 ಶಾಸಕರುಗಳಿಗೆ ಮುಂಬರಲಿರುವಂತ ಚುನಾವಣೆಯಲ್ಲಿ ಕೋಕ್ ಸಿಗುವಂತ ಸಾಧ್ಯತೆ ಇದೆ ಅಂತಂದ್ರೆ ಕರಾವಳಿಯ 5 ಶಾಸಕರು ಅಂತಂದ್ರೆ ಕರಾವಳಿ ಜಿಲ್ಲೆಯ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಮತ್ತು ಮಂಗಳೂರು ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಈ ಮೂರು ಭಾಗದಲ್ಲಿನ ಕರಾವಳಿ ಶಾಸಕರಲ್ಲಿ 5 ಜನರಿಗೆ ಟಿಕೆಟ್ ನೀಡದಿರಲು ಕೂಡ ಬಿಜೆಪಿ ಚಿಂತನೆ ನಡೆಸಿದೆ ಅಂತಂದ್ರೆ ಅವರ ಪರ್ಫಾರ್ಮೆನ್ಸ್ ತುಂಬಾ ವೀಕ್ ಆಗಿದೆ ಅಂತಂದ್ರೆ ಜನರ ಸಮಸ್ಯೆಗೆ ಸ್ಪಂದಿಸದ ಹಾಗೂ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸದ ಹಾಗೂ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳದೆ ಒಂದು ಅವರ ವೈಯಕ್ತಿಕ ವರ್ಚಸ್ಸನ್ನು ಬಿಲ್ಡ್ ಮಾಡೋಕ್ಕೋಸ್ಕರ ಅವರದೇ ಆದಂತ ಒಂದು ಗುಂಪು ಕಟ್ಟಿಕೊಂಡಿರುವಂತ ಶಾಸಕರ ಪಟ್ಟಿಯನ್ನು ಈಗಾಗಲೇ ರೂಪಿಸಿದೆ ಏನಾಗಿದೆ ಅಂತಂದ್ರೆ ಹೈಕಮಾಂಡ್ ಅಂತಂದ್ರೆ ಯಾರಿಗೆ ಆ 5 ಜನ ಶಾಸಕರಿಗೆ ಮುಂಬರಲಿರುವಂತ ಚುನಾವಣೆಯಲ್ಲಿ ಟಿಕೆಟ್ ನೀಡದಿರಲು ಕೂಡ ಚಿಂತನೆ ನಡೆಸಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗಾಗಲೇ ರಾಜಕೀಯ ವಲಯದಲ್ಲಿ ಒಂದು ರೀತಿಯ ಸಂಚಲನ ಮೂಡಿಸಿದೆ ಅಂತಂದ್ರೆ ಈ 5 ಶಾಸಕರಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಕ್ಷೇತ್ರನು ಒಂದ ಎನ್ನುವಂತದ್ದು ಕೂಡ ಕೆಲವಷ್ಟು ಕಡೆ ಚರ್ಚೆ ಆಗ್ತಾ ಇರುವಂತ ವಿಚಾರ ಇದರಲ್ಲಿ ಆಗ್ಲೂ ಇರಬಹುದು ಆಗದೇನೂ ಕೂಡ ಇಲ್ಲದೇ ಇರಬಹುದು ಇನ್ನು ರಾಜ್ಯದ 30 ಕ್ಷೇತ್ರಗಳಲ್ಲಿ ಅಂತಂದ್ರೆ ರಾಜ್ಯದ 30 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರುವಂತ ಬಿಜೆಪಿ ಶಾಸಕರಿಗೆ ಹಾಲಿ ಶಾಸಕರಿಗೆ ಕೋಕ್ ನೀಡಿ ಹೊಸ ಮುಖಗಳಿಗೆ ಟಿಕೆಟ್ ನೀಡಲು ಕೂಡ ಬಿಜೆಪಿ ಗಂಭೀರವಾಗಿ ಚಿಂತನೆ ನಡೆಸಿದೆ ಎಂದು ಉನ್ನತ ಮೂಲಗಳು ಕೂಡ ಖಚಿತಪಡಿಸಿದೆ ಇವುಗಳಲ್ಲಿ ಕರಾವಳಿಯ 5 ಶಾಸಕರು ಸೇರಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಕರಾವಳಿಯ 3 ಜಿಲ್ಲೆಯ ಯಾವ್ಯಾವ ಶಾಸಕರು ಟಿಕೆಟ್ ಕಳೆದುಕೊಳ್ಳಲಿದ್ದಾರೆ ಎನ್ನುವಂತದ್ದು ಕೂಡ ಮಾಹಿತಿ ಈಗ ಗುಪ್ತವಾಗಿ ಇರಿಸಲಾಗಿದೆ ಎನ್ನುವಂತದ್ದು ಕೂಡ ರಾಜಕೀಯ ವಲಯದಲ್ಲಿ ಒಂದು ರೀತಿಯ ಸದ್ದಾಗ್ತಾ ಇರುವಂತ ವಿಚಾರ ಇನ್ನು ಜನರ ಸಮಸ್ಯೆಗಳಿಗೆ ಕೆಲವು ಶಾಸಕರು ಸ್ಪಂದಿಸದೆ ಒಂದು ರೀತಿಯ ಹುಂಬತನವನ್ನು ತೋರಿಸುವಂತ ಶಾಸಕರಿಗೂ ಕೂಡ ಟಿಕೆಟ್ ನೀಡದಿರಲು ಹಾಗೆ ಸರ್ಕಾರದ ಯೋಜನೆಗಳನ್ನು ಕೂಡ ಅಂತಂದ್ರೆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಕೂಡ ಮನೆ ಬಾಗಿಲಿಗೆ ತಲುಪಿಸದೇ ಇರುವಂತ ಶಾಸಕರಿಗೆ ಕೂಡ ಕೋಕ್ ಸಿಗುವಂತ ಸಾಧ್ಯತೆ ಇರುವಂತದ್ದು ಇನ್ನು ಜಿಲ್ಲೆಯ ಕುಮಟಾ ವಿಧಾನಸಭಾ ಕ್ಷೇತ್ರದ ಮೇಲೆ ಹೆಚ್ಚಿನ ಕುತೂಹಲ ಎಡೆ ಮಾಡಿಕೊಟ್ಟಿದೆ ಚುನಾವಣೆಗೆ ಒಂದು ವರ್ಷದ ಮೊದಲೇ ಸೋಲು ಗೆಲುವಿನ ಲೆಕ್ಕಾಚಾರದ ಬಗ್ಗೆ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ ಈ ಬಾರಿ ಬಿಜೆಪಿಯ ಹೈಕಮಾಂಡ್ ರಾಜ್ಯದ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ತಪ್ಪಿಸಿ ಬೇರೆ ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಾಗುವುದು ಎನ್ನುವುದರ ಬಗ್ಗೆ ಚರ್ಚೆ ಆಗ್ತಿರುವಂಥ ಬೆನ್ನಲ್ಲೇ ಕುಮಟಾ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿಯ ಹಾಲಿ ಶಾಸಕರಾದಂಥ ದಿನಕರ್ ಶೆಟ್ಟಿ ಇವರಿದ್ದಾರೆ ಅವರು ಸಹ ಟಿಕೆಟ್ ರೇಸ್ನಲ್ಲಿ ಇರುವಂಥದ್ದು ಒಂದು ವೇಳೆ ಅವರಿಗೆ ಟಿಕೆಟ್ ತಪ್ಪಿದ್ರೆ ಬೇರೆಯವರಿಗೆ ಏನಾದರೂ ಟಿಕೆಟ್ ನೀಡಬೇಕು ಎನ್ನುವಂಥದ್ದು ಕೂಡ ಏನಾದರೂ ಹೈಕಮಾಂಡ್ ಏನಾದರೂ ಚಿಂತನೆ ನಡೆಸಿದ್ರೆ ಈಗಾಗಲೇ ಕೂಡ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಕೂಡ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು ಇನ್ನು ಟಿಕೆಟ್ ಬಿಜೆಪಿ ಟಿಕೆಟ್ ಪ್ರಬಲ ಆಕಾಂಕ್ಷಿ ಅಂತಂದರೆ ಒಂದು ಶಾಸಕರಾದಂಥ ದಿನಕರ್ ಶೆಟ್ಟಿಯವರು ಹಾಗೂ ನಾಗರಾಜ್ ನಾಯ್ಕರಕ್ಕೆ ಬೆಳಕು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ನ ಮೂಲಕ ಒಂದು ಕುಮಟಾ ಮತ್ತು ಹೊನ್ನಾವರ ಭಾಗದ ಮೂಲೆ ಮೂಲೆಗೂ ಕೂಡ ಚಿರಪರಿಚಿತರಾಗಿರುವಂತಹ ನಾಗರಾಜ ನಾಯ್ಕ ತೊರಕೆಯವರು ಹಾಗೂ ಜಿಲ್ಲಾ ಪಂಚಾಯತ್ನ ನಿಕಟಪೂರ್ವ ಸದಸ್ಯರು ಹಾಗೂ ಕೆಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿರುವಂತಹ ಗಜಾನಂದ ಪೈ ಅವರು ಇನ್ನು ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ವೆಂಕಟೇಶ್ ನಾಯ್ಕ ಹಾಗೂ ಸುಬ್ರಾಯ್ ವಾಳ್ಕೆ ಎಂಜಿ ಭಟ್ ಡಾಕ್ಟರ್ ಜಿ ಹೆಗಡೆ ಹಾಗೂ ಸೇಫ್ ಸ್ಟಾರ್ ಸಮೂಹ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮಾವಿನಕುರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಜಿ ಶಂಕರ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿ ಇರುವಂಥದ್ದು
ಇನ್ನು ಕೆಲವು ಮುಖಂಡರು ಈಗಾಗಲೇ ರಾಜ್ಯ ನಾಯಕರ ಜೊತೆ ಒಂದು ಸುತ್ತಿನ ಮಾತುಕತೆಗಳನ್ನು ಕೂಡ ಆರಂಭಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ರಾಜ್ಯಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು ಇನ್ನು ಶಾಸಕ ದಿನಕರ ಶೆಟ್ಟಿ ಮೊದಲು 2008 ರಲ್ಲಿ ಜೆಡಿಎಸ್ ನಲ್ಲಿ ಶಾಸಕರಾಗಿ ನಂತರ 2018 ರ ಹೊತ್ತಿನಲ್ಲಿ ಬಿಜೆಪಿಯ ಟಿಕೆಟ್ ಪಡೆದು ಅಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವಿರೋಧಿ ಅಲೆ ಹಾಗೂ ಆಗ ಬಿಜೆಪಿ ಅಂತಂದ್ರೆ ಒಂದು ಪರೇಶ್ ಮೆಸ್ತನ ಗಲಭೆಯಲ್ಲಿ ಬಿಜೆಪಿಗೆ ಒಂದು ರೀತಿಯ ಯಾರೇ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಒಂದು ಟಿಕೆಟ್ ತಕೊಂಡು ಬಿಜೆಪಿ ಇಂದ ಸ್ಪರ್ಧಿಸಿದ್ರೆ ಗೆಲ್ಲುವಂತ ಸಂಭವ ಇರುವಂತ ಸಮಯದಲ್ಲಿ ಬಿಜೆಪಿ ಅಲ್ಲಿ ಸಾಕಷ್ಟು ಆಕಾಂಕ್ಷೆಗಳಿದ್ರು ಅಂತಂದ್ರೆ ಪಕ್ಷದ ಸಂಘಟನೆ ಮಾಡ್ತಾ ಬಿಜೆಪಿ ಹೇಳಿ ಹೆಸರಿಲ್ಲದೆ ಇರುವಂತ ಸಂದರ್ಭದಲ್ಲೂ ಕೂಡ ಒಂದು ಪಕ್ಷ ಸಂಘಟನೆ ಮಾಡಿರುವಂತ ನಾಯಕರಿದ್ರು ಕೂಡ ಜೆಡಿಎಸ್ ನಿಂದ ಬಂದಿರುವಂತ ದಿನಕರ್ ಶೆಟ್ಟಿ ಅವರಿಗೆ ಒಂದು ಟಿಕೆಟ್ ಅನ್ನು ಕೊಡ್ತಾರೆ ಆ ಟಿಕೆಟ್ ಪಡೆದಂತ ದಿನಕರ್ ಶೆಟ್ಟಿ ಅವರು ದಾಖಲೆ ಮತಗಳ ಅಂತರದಲ್ಲೂ ಕೂಡ ಗೆಲ್ತಾರೆ ಅಂತಂದ್ರೆ ಅವರ ಬೆಂಬಲಿಗರ ಮತಗಳು ಹಾಗೂ ಬಿಜೆಪಿಯ ಮತಗಳು ಹಾಗೂ ಬಿಜೆಪಿಯ ಪರ ಇರುವಂತ ಒಂದು ಅನುಕಂಪದ ಅಲೆ ಅಂತಂದ್ರೆ ಆಡಳಿತ ವಿರೋಧಿ ಅಲೆ ಅಂತಂದ್ರೆ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಆಡಳಿತ ವಿರೋಧಿಯ ಅಲೆ ಹಾಗೂ ಪರೇಶ್ ಮೆಸ್ತನ ಸಾವಿನ ಅನುಕಂಪದ ಅಲೆಯಿಂದಾಗಿ ಕೂಡ ಒಂದು ಶಾಸಕ ದಿನಕರ್ ಶೆಟ್ಟಿ ಅವರು ಅತ್ಯಧಿಕ ಮತಗಳಿಂದ ಗೆಲುವನ್ನು ಸಾಧಿಸಿದ್ರು ಇನ್ನು ಶಾಸಕರು ಆದಂತ ದಿನಕರ್ ಶೆಟ್ಟಿ ಅವರು ಹೊನ್ನಾವರ ಜನತೆಯ ಬಹುದಿನಗಳ ಕನಸಾದಂತ ನೂತನ ಬಸ್ ನಿಲ್ದಾಣದ ನಿರ್ಮಾಣ ಹಾಗೂ ಕುಮಟಾ ಬಸ್ ಡಿಪೋ ನೂತನ ಕಟ್ಟಡಕ್ಕೆ ಕಾಮಗಾರಿ ಶಂಕುಸ್ಥಾಪನೆ ಮಾಡಿರುವಂಥದ್ದು ಹಾಗೂ ಕುಮಟಾದ ಬಹುತೇಕ ಗ್ರಾಮೀಣ ರಸ್ತೆಗಳನ್ನು ಡಾಂಬರೀಕರಣ ಮಾಡಿರುವಂಥದ್ದು ಅಂತಂದರೆ ಬಹುತೇಕ ಭಾಗಗಳಲ್ಲೂ ಕೂಡ ಡಾಂಬರೀಕರಣ ಮಾಡಿರುವಂಥದ್ದು ಅಂತಂದರೆ ಒಂದು ಹಳ್ಳಳ್ಳಿ ಭಾಗಕ್ಕೂ ಕೂಡ ಅವರು ರಸ್ತೆಗಳ ಡಾಂಬರೀಕರಣವನ್ನು ಮಾಡಿರುವಂಥದ್ದು ಇನ್ನು ಕೆಲವು ಭಾಗಗಳಲ್ಲೂ ಕೂಡ ಆಗಿಲ್ಲ ಅನ್ನುವಂಥದ್ದು ಕೂಡ ಒಂದು ಕೆಲವಷ್ಟು ಚರ್ಚೆ ಆಗ್ತಿದೆ ಕೆಲವಷ್ಟು ಆ ಬಗ್ಗೆ ಕೂಡ ಟ್ರೋಲ್ಗಳು ಕೂಡ ಆಗ್ತಾ ಇರುವಂಥದ್ದು ಹಾಗೂ ಕುಮಟಾದ ಒಂದು ITI ಕಾಲೇಜಿಗೆ ಅಂತಂದರೆ ಹಿಂದಿನ ಅವಧಿಯಲ್ಲಿ ಶಂಕುಸ್ಥಾಪನೆ ಆಗಿರುವಂಥ ಒಂದು ITI ಕಾಲೇಜಿಗೆ ಒಂದು ಜಾಗ ಮಂಜೂರಿ ಮಾಡಿಸಿ ಕಾಮಗಾರಿ ಪ್ರಾರಂಭಿಸಿರುವಂಥದ್ದು ಅಂತಂದರೆ ಒಂದು ಹೆಚ್ಚಿನ ಮುತುವರ್ಜಿಯನ್ನು ಕೂಡ ವಹಿಸ್ತಾ ಇದ್ದಾರೆ ಒಂದು ITI ಕಾಲೇಜಿಗೆ ಒಂದು ಜಾಗ ಮಂಜೂರಿ ಮಾಡಿಸಿ ಒಂದು ITI ಕಾಲೇಜಿಗಾಗಿ ಅಂತಂದರೆ ಕಾಮಗಾರಿಗೂ ಕೂಡ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಶ್ರಮಿಸ್ತಾ ಇದ್ದಾರೆ ಹಾಗೂ ಹಿಂದಿನ ಸರ್ಕಾರದ ಅವಧಿಯ ಶಂಕುಸ್ಥಾಪನೆಯ ಕಾಮಗಾರಿಗಳನ್ನು ಮುಂದುವರಿಸಿಕೊಂಡು ಬಂದಿರುವಂಥದ್ದು ಹಾಗೂ ಸದನದಲ್ಲೂ ಕೂಡ ಒಂದು ಜಿಲ್ಲೆಯ ಮಟ್ಟಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಇಲ್ಲದಾಗಿದ್ದರೂ ಒಂದು ಅಟ್ಲೀಸ್ಟ್ ನಮಗೊಂದು ಟ್ರಾಮಾ ಸೆಂಟರ್ ಆದರೂ ಕೊಡ್ರಿ ಅನ್ನುವಂಥದ್ರ ಬಗ್ಗೆ ಒಂದು ಸದನದಲ್ಲಿ ಒಂದು ನಮ್ಮ ಜಿಲ್ಲೆಯ ಪರವಾಗಿ ಒಂದು ಗಮನವನ್ನು ಸೆಳೆದಿರುವಂಥದ್ದು ಹಾಗೆ ಹಾಲಕ್ಕಿ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿಸಬೇಕು ಹಾಗೆ ಗಾಣಿಗ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅಂತಂದರೆ ಶಾಸಕ ದಿನಕರ್ ಶೆಟ್ಟಿ ಅವರು ಒಂದು ಗಾಣಿಗ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಹಾಗೆ ಸದನದಲ್ಲಿ ಕೂಡ ಒಂದು ಧ್ವನಿ ಎತ್ತಿದ್ದಾರೆ ಒಂದು ರಾಜ್ಯದಲ್ಲಿ ನಾನು ಒಬ್ಬನೇ ಶಾಸಕನಿರುವಂಥವನು ಅಂತಂದರೆ ಒಂದು ಗಾಣಿಗ ಸಮುದಾಯ ಸಮುದಾಯದ ಒಬ್ಬ ಶಾಸಕ ನಮ್ಮ ಸಮುದಾಯಕ್ಕೂ ಕೂಡ ಒಂದು ನಿಗಮ ಮಂಡಳಿಯನ್ನು ಮಾಡಿಸ್ಕೊಡ್ಬೇಕು ಎನ್ನುವಂಥದ್ರು ಕೂಡ ಸದನದಲ್ಲಿ ಧ್ವನಿಯನ್ನು ಎತ್ತಿರುವಂಥ ಹೆಗ್ಗಳಿಕೆ ಅವರದ್ದು ಇನ್ನು ಕ್ಷೇತ್ರದಲ್ಲಿ ಶಾಸಕ ದಿನಕರ್ ಶೆಟ್ಟಿಯವರ ಮೇಲೆ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ ಹಾಗೆ ಅವರ ಬಗ್ಗೆ ಕೆಲವಷ್ಟು ಕೂಡ ಒಂದು ಆರೋಪಗಳು ಕೂಡ ಕೇಳಿ ಬಂದಿದೆ ಅವುಗಳಲ್ಲಿ ಬಹುಮುಖ್ಯವಾಗಿರುವಂಥದ್ದು ಅಂತಂದರೆ ಕಾರ್ಮಿಕರ ಕಿಟ್ ಅವ್ಯವಹಾರದ ಆರೋಪ ಅಂತಂದರೆ ಶಾಸಕರು ಕಾರ್ಮಿಕ ಇಲಾಖೆಯಿಂದ ಬಂದಿರುವಂಥ ಕಿಟ್ಗಳಲ್ಲಿ ಕೆಲವು ಕಿಟ್ಗಳನ್ನು ಮಾತ್ರ ಹಂಚಿಕೆ ಮಾಡಿ ಅಂತಂದರೆ ಉಳಿದ ಕಿಟ್ಗಳನ್ನು ಹಂಚಿಕೆ ಮಾಡದಾಗಿದ್ದೆ ಹಾಗೆ ಇಟ್ಕೊಂಡು ತಮ್ಮ ಬೆಂಬಲಿಗರಿಗೆ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥ ಆರೋಪಗಳು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಸುದ್ದಿಯಾಗಿ ಒಂದು ರಾಜ್ಯ ಹಾಗೂ ರಾಜ್ಯದ ಮಾಧ್ಯಮಗಳಲ್ಲೂ ಕೂಡ ಈ ಸುದ್ದಿ ಪ್ರಕಟವಾಗಿತ್ತು ಹಾಗೂ ಕುಮಟಾ ಪಟ್ಟಣದ ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳ ವರ್ಗಾವಣೆ ಅಂತಂದರೆ ಕುಮಟಾ ಪಟ್ಟಣ ಒಂದು ತುಂಬ ಇಕ್ಕಟ್ಟಾಗಿರುವಂಥದ್ದು ಕೆಲವು ಪಟ್ಟಣದಲ್ಲಿ ಅಲ್ಲಿ ಕೂಡ ಇಕ್ಕಟ್ಟಾದಂಥ ರಸ್ತೆಗಳನ್ನು ತೆರವು ಮಾಡುವಂಥ ಸಂದರ್ಭದಲ್ಲಿ ಇವರ ಮೇಲೆ ಒಂದು ರಾಜಕೀಯ ಒತ್ತಡವನ್ನು ತಂದು ಮುಖ್ಯಾಧಿಕಾರಿಗಳ ವರ್ಗಾವಣೆ ಮಾಡಿರುವಂಥದ್ದು ಕೂಡ ಶಾಸಕರಿಗೆ ಅದೊಂದು ಕೂಡ ಒಂದು ಮೈನಸ್ ಆಗಿರುವಂಥದ್ದು ಸಾಕಷ್ಟು ಅದರ ಬಗ್ಗೆ ಪರ ವಿರೋಧಗಳ ಕೂಡ ಚರ್ಚೆ ಆಗ್ತಾ ಇದೆ
शासक बड़ी जनसामान्यलसि अथवा ऊरी ऐन समस्या इटकू याद भाग ग्रामस्थर ऐनूर हिरा ऐन हादसा शासक मतुगू अरे अब कूड़ा ऐनतर नहीं जे डी एस पक्षदव नहीं कांग्रेस पक्षदव के सीरीव निम्गेन बी जे पी शासक हर ऐन केस अवंतु कूड़ा आड़े अवंतु कूड़ा केलू जन अरे चर्चे आगे ईर हेबिटू नमें आल जन बे कूड़ा केव राजकीय कूड़ा चर्चे आगतिवंतु इन सार्वजनिक वय चर्चे आगता विचार बी जे पी मूल कार्यकर्त जे डी एस वलसे बंद कार्यकर्त नदे समन्वय कोरते का है शासक तम बेबलीगे हेच्ची आद्यत पक्ष के हिन्डे आते हैं कूड़ा सार्वजनिक वय राजकीय कूड़ा राजकीय पड़साल चर्चे आगे प्रमुख विचार इन बे पी हईकम राज्य विधानसभा क्षेत्र हाली शासक टिकेट तपी पक्ष इतर नायक अवकाश नहींतु कूड़ा चर्चे आगता आदरू कूड़ा वो वे टिकेट तपदे बी जे पिया पक्षदली टिकेटन प्रमुख आकांक्षी नागराज नायक तोर्के बेळकु ग्रामीणाभिवृद्धि ट्रस्टन अध्यक्षरागिरुव नागराज नायक तोर्के बी जे पी टिकेटन प्रबल आकांक्षी ಕಳೆದ ವಿಧಾನಸಭಾ ಚುನಾವಣೆ ಅಂತಂದ್ರೆ 2018 ರ ಚುನಾವಣೆಯಲ್ಲಿ ಬಿಜೆಪಿಯ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ರು ಆದರೆ ಕಳೆದ ಬಾರಿ ಇವರಿಗೆ ದಿನಕರ್ ಶೆಟ್ಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ರು ಅದರಿಂದ ಅವರಿಗೆ ಸಾಧ್ಯವಾಗಿಲ್ಲ ಆದರೆ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲು ಶ್ರಮಿಸಿದ್ರು ಅಲ್ಲದೆ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಾಗರಾಜ್ ನಾಯಕ್ ಅವರ ಹೆಸರು ನಾಗರಾಜ್ ನಾಯಕ್ ತೋರ್ಕೆ ಅವರ ಹೆಸರು ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಮುಂಚೂಣಿಯಲ್ಲಿ ಇತ್ತು ಆದರೆ ಕೊನೆಗಳಿಗೆಯಲ್ಲಿ ಟಿಕೆಟ್ ತಪ್ಪಿತ್ತು ಅಂತಂದ್ರೆ ರಾಜಕೀಯ ಚದುರಂಗದ ಆಟದಲ್ಲಿ ಕೊನೆಗಳಿಗೆಯಲ್ಲಿ ಅವರಿಗೆ ಟಿಕೆಟ್ ತಪ್ಪಿತ್ತು ಅಂತಂದ್ರೆ ಕಾರವಾರದ ಗಣಪತಿ ಉಳ್ವೇಕರ್ ಅವರಿಗೆ ಟಿಕೆಟ್ ನೀಡಲಾಯಿತು ಆದರೆ ಆದರೂ ಕೂಡ ಪಕ್ಷದ ಬಗ್ಗೆ ಎಲ್ಲಿಯೂ ಕೂಡ ವಿರುದ್ಧವಾಗಿ ಹೇಳಿಕೆಯನ್ನು ನೀಡದೆ ಪಕ್ಷವನ್ನ ಸಂಘಟನೆ ಮಾಡುತ್ತಾ ಪಕ್ಷ ನೀಡಿರುವಂತ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ ಇಂದಲ್ಲ ನಾಳೆ ಪಕ್ಷ ನಮ್ಮನ್ನ ಗುರುತಿಸಿ ಟಿಕೆಟ್ ಕೊಡುವಂತ ಸಾಧ್ಯತೆ ಮಾಡಬಹುದು ಎನ್ನುವಂತದ್ದು ಕೂಡ ನಾಗರಾಜ ನಾಯಕ್ ತೋರ್ಕೆ ಅವರಲ್ಲಿ ಒಂದು ಇರುವಂತ ಒಂದು ವಿಶ್ವಾಸ ಪಕ್ಷದ ಬಗ್ಗೆ ಇರುವಂತ ಒಂದು ವಿಶ್ವಾಸ ಮುಂಬರುವಂತ ದಿನಗಳಲ್ಲೂ ಕೂಡ ಪಕ್ಷ ನನ್ನನ್ನ ಗುರುತಿಸಬಹುದು ಎನ್ನುವಂತದ್ದು ನಾಗರಾಜ ನಾಯಕ್ ತೋರ್ಕೆ ಅವರು ಮಾಡ್ತಾ ಇರುವಂತದ್ದು ಇನ್ನು ನರೇಂದ್ರ ಮೋದಿಯ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತ ಉಜ್ವಲ ಯೋಜನೆ ಗ್ಯಾಸ್ ಸಿಲಿಂಡರ್ ಹಂಚಿಕೆಯಲ್ಲಿ ತಾಲ್ಲೂಕಿನಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಈ ಯೋಜನೆಯನ್ನು ಮನೆ ಮನೆಗೆ ತಲುಪಿಸಿದ ಹೆಗ್ಗಳಿಕೆ ನಾಗರಾಜ ನಾಯಕ್ ತೋರ್ಕೆ ಅವರಿಗೆ ಸಲ್ಲುತ್ತಿದೆ ಅನ್ನುವಂಥದ್ದು ಪಕ್ಷದ ಕಾರ್ಯಕರ್ತರ ಮಾತಾಗಿದೆ ಅಲ್ಲದೆ ಆ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ ಹಂಚಿಕೆ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಲೈಟರ್ಗಳನ್ನು ಕೊಡುವುದಿಲ್ಲ ಆಗಿತ್ತು ಆಗ ಏನು ಮಾಡಿದ್ರು ಅಂತಂದ್ರೆ ತಮ್ಮ ಸ್ವಂತ ಖರ್ಚಿನ ಹಣದಿಂದ 2500 ಕ್ಕೂ ಅಧಿಕ ಲೈಟರ್ ಅನ್ನು ಹಂಚಿಕೆ ಮಾಡಿರುವಂತ ಹೆಗ್ಗಳಿಕೆ ನಾಗರಾಜ್ ನಾಯಕ್ ತೋರ್ಕೆ ಅವರದ್ದು ಹಾಗೆ ಅಷ್ಟೇ ಅಲ್ಲದೆ ಅಂತಂದ್ರೆ ಪ್ರತಿಯೊಂದು ಕ್ರೀಡಾ ಪಂದ್ಯಾವಳಿಗೂ ಕೂಡ ಯುವಕರನ್ನು ಉತ್ತೇಜಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾರೇ ಕೂಡ ಒಂದು ನಾವು ಕ್ರೀಡಾ ಪಂದ್ಯಾವಳಿಗಳನ್ನು ಇಟ್ಕೊಂಡಿದ್ದೀವಿ ಅಂತ ಅಂದ್ರೆ ಅವರು ಹೆಲ್ಪ್ ಮಾಡುವಂತ ಕೆಲಸ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಪ್ರೈಜ್ ಅಥವಾ ಸೆಕೆಂಡ್ ಪ್ರೈಜ್ ನಾನು ಕೊಡ್ತೀನಪ್ಪ ನೀವು ಮಾಡಿ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಿ ಕೆಲವು ಸಂದರ್ಭದಲ್ಲಿ ಅವರ ಕ್ಷೇತ್ರ ಅಲ್ಲದೆ ಬೇರೆ ಕ್ಷೇತ್ರದವರಿಗೂ ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಕೆಲವಷ್ಟು ಕಡೆ ಹೇಳ್ತಾ ಇರುವಂಥದ್ದು ಅಂತಂದರೆ ಬೇರೆ ಬೇರೆ ಕ್ಷೇತ್ರ ಅಂತಂದರೆ ಅಂಕೋಲ ಕ್ಷೇತ್ರದವರಿಗೂ ಏನೋ ಒಂಥರ ಹುಡುಗರು ಬಂದು ಕೇಳ್ತಾರೆ ಅಂತಂದರೆ ಹೇಗೆ ನಾವು ಅದರಲ್ಲೆಲ್ಲ ನಾವು ರಾಜಕೀಯ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ನಾವು ಕ್ರೀಡೆ ಪ್ರೋತ್ಸಾಹಿಸುವಂಥದ್ದು ಅಂತಂದರೆ ನಾವೆಲ್ಲರಿಗೂ ನಾವೊಂಥರ ಸಮಾನವಾಗಿ ನಾವು ಕಾಣ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಹೇಳಿರುವಂಥದ್ದು ಹಾಗಲ್ಲದೆ ಒಂದು ಬೆಳಕು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ನ ಮೂಲಕ ಅವರೇ ಅಧ್ಯಕ್ಷರು ಅನೇಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡಿರುವಂಥದ್ದು SSLC ಹಾಗೂ PUCಯಲ್ಲಿ ಅತಿ ಹೆಚ್ಚಿನ ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಕುರುದುಂಬಿಸಿರುವಂಥದ್ದು
ಅನೇಕ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೂ ಕೂಡ ತಮ್ಮ ಸ್ವಂತ ಖರ್ಚಿನ ಹಣವನ್ನು ಕೂಡ ಕೊಟ್ಟಿರುವಂತದ್ದು ಅಂತಂದ್ರೆ ಬಹಳಷ್ಟು ಜನ ಬಡವರು ಇರ್ತಾರೆ ಅವರು ಬಂದ್ಕೊಂಡು ನನ್ನ ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಮಾಡಿಸಬೇಕು ಅದರ ಹಣಕಾಸಿನ ಸಮಸ್ಯೆ ಇದೆ ಅಂತಂದಾಗ ತಮ್ಮ ಸ್ವಂತ ಖರ್ಚಿನ ಹಣವನ್ನು ಕೂಡ ನೀಡಿರುವಂತದ್ದು ಅನೇಕ ಪಾಲಕರು ಕೂಡ ಈ ಬಗ್ಗೆ ನಾಗರಾಜ್ ನಾಯಕ್ ತೋರ್ಕೆ ಅವರು ಮಾಡಿರುವಂತ ಸೇವೆಗಳನ್ನು ಕೂಡ ಸ್ಮರಿಸುತ್ತಾರೆ ಅಷ್ಟೇ ಅಲ್ಲದೆ ಅವರು ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಕಾರ್ಯಕ್ರಮ ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಮಾಡಿ ಗುರುದಿಂಬಿಸಿರುವಂತದ್ದಲ್ಲದೆ ವಿದ್ಯಾರ್ಥಿಗಳ ಪಾಲಕರಿಗೆ ಹಾಗೂ ಶಿಕ್ಷಕರಿಗೆ ಅಂತಂದ್ರೆ ವಿದ್ಯಾರ್ಥಿಗಳನ್ನು ಒಂದು ಸಮಾಜದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಆಗಬೇಕು ಅಂತಂದ್ರೆ ಒಂದು ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು ಕೊಡಿಸಿರುವಂತ ಒಂದು ಪಾಲಕರಿಗೂ ಕೂಡ ಸನ್ಮಾನಿಸಿರುವಂತದ್ದು ಅದು ಕೂಡ ಅವರು ಮಾಡಿರುವಂತ ಒಂದು ಅನೇಕ ಜನಪರ ಕಾರ್ಯಕ್ರಮಗಳಲ್ಲಿ ಕೂಡ ಇದು ಒಂದು ಅದರಲ್ಲೂ ಕೂಡ ಅವರು ಆದಷ್ಟು ಹಿಂದುಳಿದ ವರ್ಗದ ಜನರನ್ನ ಅಂತಂದ್ರೆ ತುಂಬಾ ಕಡು ಬಡದ ಜನ ಬಡ ವಿದ್ಯಾರ್ಥಿಗಳಿಗೆ ಅಂತಂದ್ರೆ ಒಂದು SSLC PUC ಇಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂತವರಿಗೆ ಕೂಡ ಸನ್ಮಾನಿಸಿರುವಂತದ್ದು ಹಾಗೆ ಅನೇಕ ಜನರಿಗೂ ಕೂಡ ಒಂದು ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ಕೂಡ ಬಡವರಿಗೆ ಕೂಡ ಸ್ಪಂದಿಸಿರುವಂತದ್ದು ಕೂಡ ಅವರ ಸಾಮಾಜಿಕ ಸೇವೆಗಳಲ್ಲೂ ಕೂಡ ಇದು ಒಂದು ಇನ್ನು ಇವರು ಸಂಸದರಾದ ಅನಂತಕುಮಾರ್ ಹೆಗಡೆಯವರ ಆಪ್ತ ವಲಯದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ ಹಾಗೆ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿಯವರ ಜೊತೆಯೂ ಕೂಡ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಇನ್ನು BJP ಟಿಕೆಟ್ನ ಮತ್ತೊಬ್ಬರು ಆಕಾಂಕ್ಷಿ ಎಂದು ಹೇಳಲಾಗುವಂಥ ಜಿಲ್ಲಾ ಪಂಚಾಯತ್ನ ನಿಕಟಪೂರ್ವ ಸದಸ್ಯರಾದಂಥ ಗಜಾನನ್ ಪೈ ಅವರು ಕೂಡ BJP ಟಿಕೆಟ್ನ ಪ್ರಬಲ ಆಕಾಂಕ್ಷಿ ಎಂದು ಕ್ಷೇತ್ರದಾದ್ಯಂತ ಚರ್ಚೆ ಆಗ್ತಾ ಇರುವಂಥ ಮಾತು ಇನ್ನು ಟಿಕೆಟ್ಗಾಗಿ ರಾಜ್ಯ ನಾಯಕರಲ್ಲೂ ಕೂಡ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇರುವಂಥದ್ದು ಹಾಗೂ ಇವರು 4 ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ ಒಮ್ಮೆ ಅಳಕೋಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರ ಅಧ್ಯಕ್ಷ ಅವಧಿಯಲ್ಲಿ ಪಂಚಾಯತ್ನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳ ಮಾಡಿ ರಾಜ್ಯದ 7 ಪಂಚಾಯತ್ಗಳಿಗೆ ಮಾದರಿ ಪಂಚಾಯತ್ ಎನ್ನುವಂಥ ಪ್ರಶಸ್ತಿಯಲ್ಲಿ ಅವರಿಗೆ 15 ಲಕ್ಷ ಆ ಪಂಚಾಯತ್ಗೆ ಬಂದಿದೆ ಎನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ ಅವರ ಅವಧಿಯಲ್ಲಿ ಇನ್ನು ಇವರಿಗೆ ಬಸವ ಪ್ರಶಸ್ತಿ ಕೂಡ ಲಭಿಸಿದೆ ಎನ್ನುವಂಥದ್ದು ಕೂಡ ಅವರ ಬೆಂಬಲಿಗರು ಹೇಳ್ತಿರುವಂಥ ಮಾತು ಇನ್ನು ಅವರು ಒಮ್ಮೆ ತಾಲೂಕು ಪಂಚಾಯತ್ನ ಸದಸ್ಯರಾಗಿ ಒಮ್ಮೆ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಪ್ರಸ್ತುತ KDCC ಬ್ಯಾಂಕ್ನ ನಿರ್ದೇಶಕರಾಗಿ ರೈತರ ಕಷ್ಟಗಳಿಗೆ ಧ್ವನಿಯಾಗ್ತಾ ಇದ್ದಾರೆ ಕುಮಟಾ ತಾಲೂಕಿನಲ್ಲಿ ಗಜಾನನ್ ಪೈ ಅಂತಂದರೆ ತುಂಬ ಚಿರಪರಿಚಿತರಾಗಿದ್ದಾರೆ ಹಾಗೆ ಇವರ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವಿಸ್ತೀರ್ಣ ಅಂತಂದರೆ ಒಂದು 78 ಕಿಲೋಮೀಟರ್ ಆಗುತ್ತೆ ಅಂತಂದರೆ ಮೂರೂರಿಂದ ಹಿಡಿದು ಅಂದರೆ ಬಡಾಳ ಮಂಗಣೆ ಅಷ್ಟು ದೂರಂತನ ಅಷ್ಟು ಅಂತಂದರೆ ಫುಲ್ಲು ಗುಡ್ಡಗಾಡು ಪ್ರದೇಶ ಹಾಗೆ ಯಾಣ ಅಂತಂದರೆ ಫುಲ್ಲು ಜಂಗಲ್ ಏರಿಯಾ ಅಂತಹ ಏರಿಯಾದಲ್ಲೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ ಅಂತಂದರೆ ಈಗ ಯಾಣದಲ್ಲಿ ಕೂಡ ಒಂದು ರೂಪವೇ ಏನೋ ಆಗುತ್ತೆ ಎನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು ಆ ಬಗ್ಗೆ ಕೂಡ ಸರ್ವೆ ಕಾರ್ಯ ಕೂಡ ನಡೆದಿತ್ತು ಅದಕ್ಕೂ ಕೂಡ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿರುವಂಥವರು ಅಂತಂದರೆ ಒಂದು ಜಿಲ್ಲಾ ಪಂಚಾಯತ್ನ ನಿಕಟಪೂರ್ವ ಸದಸ್ಯರಾಗಿರುವಂಥ ಗಜಾನನ್ ಪೈ ಅಂತಂದರೆ ತನ್ನ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿ ಹೇಗಿರಬೇಕು ಎನ್ನುವಂಥದ್ರ ಬಗ್ಗೆ ಒಂದು ಕನಸು ಕಂಡಿರುವಂಥವರು ಅದೇ ರೀತಿಯ ದಿಟ್ಟ ಹೆಜ್ಜೆಯನ್ನು ಇಟ್ಟು ನನಸು ಮಾಡ್ತಾ ಇದ್ದಾರೆ ಅಂತಂದರೆ ಆವಾಗ ಇವರ ಜಿಲ್ಲಾ ಪಂಚಾಯತ್ ಇವರು ಸದಸ್ಯರಾದಂಥ ಸಂದರ್ಭದಲ್ಲಿ ಬಂಗಣೆ ಒಂದು ಸೇತುವೆ ಹಾಳಾಯಿತು ಅಂತಂದರೆ ಇದಕ್ಕೆ ಇವರು ಶಾಸಕರ ಹತ್ರ ಮತ್ತು ಮಿನಿಸ್ಟರ್ ಹತ್ರ ಎಲ್ಲ ಹೇಳಿಕೊಂಡು ಆ ಭಾಗದ ಒಂದು ಸೇತುವೆಗಳ ರಿಪೇರಿ ಕೆಲಸಗಳನ್ನು ಕೂಡ ಮಾಡಿಸಿದ್ದಾರೆ ಇದು ಕೂಡ ಆ ಭಾಗದ ಜನರಿಗೆ ಒಂದು ರೀತಿ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಗಜಾನನ್ ಪೈ ಅವರು ಸಾಕಷ್ಟು ಜನರಿಗೆ ಸಹಾಯ ಹಸ್ತಗಳನ್ನು ಚಾಚುವಂಥದ್ದು ಹಾಗೆ ಒಂದು ಕ್ರೀಡಾ ಪಂದ್ಯಾವಳಿಗೆ ಹೆಲ್ಪ್ ಮಾಡುವಂಥದ್ದು ಅಂಥ ಕೆಲಸಗಳನ್ನು ಮಾಡ್ತಾರೆ ಇದರಿಂದಾಗಿ ಅವರಿಗೆ ಈ ಬಾರಿ ಪಕ್ಷ ಅವರನ್ನು ಗುರುತಿಸಿ ಅವರಿಗೆ ಟಿಕೆಟ್ ಕೊಡುವಂಥ ಕೆಲಸ ಮಾಡಬೇಕು ಎನ್ನುವಂಥದ್ದು ಕೂಡ ಅವರ ಬೆಂಬಲಿಗರ ಮಾತಾಗಿದೆ ಇನ್ನು ಇವರು
ಕಾರ್ಮಿಕ ಸಚಿವರಾಗಿರುವಂತ ಶಿವರಾಮ್ ಹೆಬ್ಬಾರ್ ಅವರ ಜೊತೆ ತುಂಬಾ ಆತ್ಮೀಯವಾದ ಸಂಬಂಧವನ್ನು ಹೊಂದಿದ್ದಾರೆ ಎಂದು ಹೇಳಲಾಗ್ತಾ ಇದೆ। ಇನ್ನು ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿದ್ದಂತ ವೆಂಕಟೇಶ್ ನಾಯ್ಕ್ ಅವರು ಬಿಜೆಪಿಯ ಸಂಘ ಪರಿವಾರದಿಂದ ಬೆಳೆದು ಬಂದ ನಾಯಕರಾಗಿದ್ದು ಅವರು ಬಿಜೆಪಿಯ ತಾಲೂಕಾಧ್ಯಕ್ಷರಾಗಿದ್ದ ವೇಳೆ ಪಕ್ಷ ನೀಡಿದ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ ಅಂತಂದ್ರೆ ಅತ್ಯುತ್ತಮವಾಗಿ ನಿಭಾಯಿಸಿದ್ದಾರೆ। ತುಂಬಾ ಸರಳ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದು ಅವರು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಪ್ರಮುಖವಾಗಿ ಚಾಲ್ತಿಯಲ್ಲಿ ಇರುವಂತದ್ದು। ಇನ್ನು ಬಿಜೆಪಿಯ ಸಿದ್ದಾಪುರ ಮಂಡಲದ ಪ್ರಭಾರಿಯಾಗಿದ್ದ ಎಂಜಿ ಪಟ್ಟವರ ಹೆಸರು ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪಟ್ಟಿಯಲ್ಲಿ ಕೇಳಬರುತ್ತಿರುವಂತ ಹೆಸರು। ಇನ್ನು ಕುಮಟಾದಲ್ಲಿ ಪ್ರತಿ ವರ್ಷ ನವೆಂಬರ್ ನಲ್ಲಿ ನಡೆಯುವಂತ ನುಡಿ ಹಬ್ಬ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಿಭಾಯಿಸಿದ ಹೆಗ್ಗಳಿಕೆಯನ್ನ ಹೊಂದಿದ್ದಾರೆ। ಬಿಜೆಪಿ ಪಕ್ಷ ನೀಡಿದ ಜವಾಬ್ದಾರಿಯನ್ನ ಅತ್ಯುತ್ತಮವಾಗಿ ನಿಭಾಯಿಸ್ತಾ ಇದ್ದಾರೆ। ಅಷ್ಟೇ ಅಲ್ಲದೆ ಒಂದು ಕ್ರೀಡಾ ಪಂದ್ಯಾವಳಿ ಸೇರಿದಂತೆ ಅನೇಕ ಜನಪರ ಕಾರ್ಯಕ್ರಮಗಳಿಗೂ ಕೂಡ ನೆರವನ್ನ ನೀಡುತ್ತಿದ್ದಾರೆ ಅನ್ನುವಂತದ್ದು ಕೂಡ ಅವರ ಬೆಂಬಲಿಗರ ಮಾತಾಗಿದೆ। ಇನ್ನು ಸುಬ್ರಾಯ್ ವಾಳ್ಕೆ ಅವರು ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಕಳೆದ 2018 ರ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು। ಆದರೆ ರಾಜಕೀಯ ಚದುರಂಗದ ಆಟದಲ್ಲಿ ಅವರಿಗೆ ಆ ಸಂದರ್ಭದಲ್ಲಿ ಟಿಕೆಟ್ ಕೈ ತಪ್ಪಿತ್ತು। ಆದರೂ ಕೂಡ ಇವರು ಸಾಕಷ್ಟು ಸಾಮಾಜಿಕ ಸೇವೆಗಳ ಮೂಲಕ ಗುರುತಿಸಿಕೊಂಡಿದ್ದಾರೆ। ಅಂತಂದರೆ ಪ್ರತಿ ವರ್ಷ ಅಂತಂದರೆ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡುವುದಕ್ಕಿಂತ ಪೂರ್ವದಲ್ಲಿಯೂ ಕೂಡ ಸರ್ಕಾರಿ ಶಾಲೆಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಕೊಡುವಂಥದ್ದು, ಅಂದರೆ ಕೇವಲ ಒಂದು ಎರಡು ನೋಟ್ಬುಕ್ಗಳನ್ನು ಕೊಟ್ಟು ಅವುಗಳ ಮೇಲೆ ಒಂದು ಇವರ ಸ್ಟಿಕ್ಕರ್ಗಳನ್ನು ಹಾಕೊಳ್ಳುವಂಥ ರಾಜಕಾರಣಿಗಳಲ್ಲ ಇವರು। ಅಂತಂದರೆ ಒಂದು ಕಲಿಕಾ ಸಾಮಗ್ರಿಗಳನ್ನು ಕೊಡುವಂಥದ್ದು ಅಂತಂದರೆ ಒಂದು 10th ಹುಡುಗನಿಗೆ ಒಂದು SSLCಯಲ್ಲಿ ಕಲೀಲಿಕ್ಕೆ ಏನೇನು ಬೇಕು, ಒಂದು ನೋಟ್ಬುಕ್ಕಿಂದ ಹಿಡಿದು ಪೆನ್ನಿಂದ ಹಿಡಿದು ಬ್ಯಾಗ್ ಪ್ರತಿಯೊಂದೂ ಕೂಡ ಇವರು ನೀಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ। ಕನಿಷ್ಠ ಅಂತಂದರೆ ಒಂದೊಂದು ವಿದ್ಯಾರ್ಥಿಗೆ ಒಂದು 5,000 ಲೆಕ್ಕ ಖರ್ಚು ಬರುತ್ತೆ ಒಂದು ಇಡೀ ವರ್ಷದ ಒಂದು ನೋಟ್ಬುಕ್ಕು। ಅವನು ಎಲ್ಲೂ ಕೂಡ ಒಂದು ಅಂಗಡೀಲಿ ಪರ್ಚೇಸ್ ಮಾಡುವಂಥ ಕೆಲಸ ಇಲ್ಲ। ಅಂತಂದರೆ 1ನೇ ಕ್ಲಾಸಿಂದ 10th ವರೆಗೆ ಕೊಡ್ತಾರೆ ಅವರು ಪ್ರತಿ ವರ್ಷವೂ ಕೂಡ। ಅಂತಂದರೆ ಅವರು ಕೆಲವು ಶಾಲೆಗಳನ್ನು ಕೂಡ ಗುರುತಿಸ್ಕೊಳ್ತಾರೆ, ಅಂತಂದರೆ ತಾಲೂಕಿನಲ್ಲಿ ಇರುವಂಥ ಕೆಲವು ಶಾಲೆಗಳು, ಅಂತಂದರೆ ಶಾಲೆ ಪ್ರಾರಂಭವಾಗುವುದಕ್ಕಿಂತ ಮೊದಲು ಕೆಲವು ಶಾಲೆಯ ಶಿಕ್ಷಕರು ಹಾಗೂ ಆ ಮ್ಯಾನೇಜ್ಮೆಂಟ್ನವರು ಬಂದು ಹೇಳ್ತಾರೆ। ಅಂತಂದರೆ ಅವರು ಕೊಡುವಂಥದ್ದು ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಜಾಸ್ತಿ, ಅಂತಂದರೆ ಬಡವರು ಹೋಗುವಂಥ ಸ್ಕೂಲ್ ಅಂತಂದರೆ ಬಡ ವಿದ್ಯಾರ್ಥಿಗಳು ಹೋಗುವಂಥ ಸ್ಕೂಲ್ ಅಂತಂದರೆ ಸರ್ಕಾರಿ ಶಾಲೆಯಲ್ಲಿ ಆ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ಶಾಲೆಯ ಮುಖ್ಯಾಧ್ಯಾಪಕರು ಅಂತಂದರೆ ಒಂದು ನಮ್ಮ ಶಾಲೆಗೂ ಕೂಡ ಈ ಬಾರಿ ಕಲಿಕಾ ಸಾಮಗ್ರಿಗಳನ್ನು ಕೊಡಲಿಕ್ಕೆ ಹೇಳ್ತಾರೆ। ಈ ಬಾರಿ ಏನೋ 400 ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ। ಈ ಬಾರಿ 5 ಶಾಲೆಗೆ ನೀಡಿದ್ದಾರೆ, ಗುಡಗಾರ್ಗಲ್ಲಿ ಹಾಗೂ ಅಳ್ಳಂಕಿ ಸೇರದಂತೆ ತಾಲೂಕಿನ ಟೋಟಲ್ 5 ಶಾಲೆಯಲ್ಲಿ ಕೂಡ ನೀಡಿರುವಂಥದ್ದು। ಅಷ್ಟೇ ಅಲ್ಲದೆ ಅವರು ಭಾಳಷ್ಟು ಶಿಕ್ಷಣ ಕಲಿಬೇಕು ಅಂತ ಹೇಳಿ ತುಂಬ ಬಡವರಿಗೆ ಕೂಡ ಸಹಾಯ ಮಾಡಿದ್ದಾರೆ। ಅಂತಂದರೆ ಒಂದು ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಅಂತಂದು ಕನಸಿರುತ್ತೆ, ಆದರೆ ಅವರಿಗೆ ಮನೆಯಲ್ಲಿ ಕೂಡ ಆರ್ಥಿಕವಾದಂಥ ಸಮಸ್ಯೆಗಳಿರ್ತದೆ। ಅಂಥ ಸಂದರ್ಭದಲ್ಲಿ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಸ್ಪಂದಿಸಿ ಅವರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಲು ಅಂತಂದರೆ ಒಂದು ಹಣಕಾಸಿನ ನೆರವನ್ನು ಕೂಡ ಕೊಟ್ಟಿರುವಂಥ ಹೆಗ್ಗಳಿಕೆ ಒಂದು ಸುಬ್ರಾಯ್ ವಾಳಕೆ ಅವರಿಗೆ ಸಲ್ಲುತ್ತದೆ। ಅಂತಂದರೆ ಅವರು ಮೂಲತಃ ಚಿತ್ರ ನಿರ್ಮಾಪಕರು, ಅನೇಕ ಸಿನಿಮಾಗಳನ್ನು ಕೂಡ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ। ಅಷ್ಟೇ ಅಲ್ಲದೆ ಅವರು MP ಮತ್ತು MLA ಇಲೆಕ್ಷನ್ಗೆ ಅಂತಂದರೆ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಒಂದು ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಅವರು ಶ್ರಮಿಸಿರುವಂಥ ಕೆಲಸ ಮಾಡಿರುವಂಥದ್ದು। ಅಂತಂದರೆ ಅವರಿಗೆ ಟೋಟಲ್ 69 ಬೂತ್ಗಳ ಅಂತಂದರೆ ಬೂತ್ಗಳನ್ನು ಕೊಟ್ಟಿದ್ದರು, ಇಲೆಕ್ಷನ್ ಟೈಮ್ನಲ್ಲಿ ಕ್ಯಾಂಪೇನ್ ಮಾಡಿದ್ರು, ಅದರಲ್ಲಿ 59 ಬೂತ್ಗಳು ಲೀಡಿಂಗಲ್ಲಿ ಇದ್ದವು ಎನ್ನುವಂಥದ್ದು ಅವರ ಪಕ್ಷದ ಕಾರ್ಯಕರ್ತೆ ಕೂಡ ಹೇಳುವಂತಹ ಮಾತುಗಳು। ಅಂತಂದರೆ ಒಂದು ಪಕ್ಷದ ಬಗ್ಗೆ ಅತಿಯಾದ ನಿಷ್ಠೆಯನ್ನು ಹೊಂದಿರುವಂಥ ನಾಯಕರು ಇವರನ್ನು, ಇವರಿಗೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಪಕ್ಷ ಗುರುತಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಅವರ ಕಾರ್ಯಕರ್ತರು ಹಾಗೂ ಬೆಂಬಲಿಗರ ಮಾತು। ಅಂತಂದರೆ BJP ಪಕ್ಷದಲ್ಲಿ ಮಾತ್ರ ಅಂತಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಒಂದು ನಾಯಕರನ್ನಾಗಿ ಬೆಳೆಸುವಂಥ ಪಕ್ಷ ಅಂತಂದರೆ ಬಹುತೇಕವಾಗಿ BJP ಪಕ್ಷದಿಂದ ಸಾಧ್ಯವಾಗ್ತದೆ ಅನ್ನುವಂಥದ್ದು ಕೂಡ ಬಹಳಷ್ಟು ಜನಸಾಮಾನ್ಯರು ಕೂಡ ತಿಳಿದುಕೊಂಡಿರುವಂಥದ್ದು।
ಅಂತಂದ್ರೆ ಬೇರೆ ಪಕ್ಷದಲ್ಲೂ ಆಗಿರಬಹುದು ಆದರೆ ಹೆಚ್ಚಾಗಿ ಬಿಜೆಪಿ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತರನ್ನ ನಾಯಕರನ್ನಾಗಿ ಮಾಡಿರುವಂತ ಪಕ್ಷ ನಮ್ಮ ಜಿಲ್ಲೆ ಮಟ್ಟಿಗೆ ನಾವು ತೆಗೆದುಕೊಂಡಾಗ ಶಾಂತರಾಮ್ ಸಿದ್ದಿ ಅವರನ್ನು ಕೂಡ ಅವರಿಗೆ ವಿಧಾನ ಪರಿಷತ್ನ ಸದಸ್ಯರನ್ನಾಗಿ ಮಾಡಿರುವಂತದ್ದು ಅಷ್ಟೇ ಅಲ್ಲದೆ ಬೇರೆ ಬೇರೆ ಕೇಂದ್ರದಲ್ಲೂ ಕೂಡ ಒಬ್ಬ ಸಚಿವರು ಅಂತಂದ್ರೆ ಒಡಿಶಾದಲ್ಲಿ ಒಡಿಶಾದ ಒಬ್ಬ ಎಂಪಿ ಅವರ ಹೆಸರು ನನಗೆ ಈಗ ನೆನಪಿಗೆ ಬರ್ತಾ ಇಲ್ಲ ಅವರು ಕೂಡ ಅವರನ್ನು ಕೂಡ ಒಂದು ಸಚಿವರನ್ನಾಗಿ ಮಾಡಿರುವಂತ ಹೆಗ್ಗಳಿಕೆ ಬಿಜೆಪಿ ಪಕ್ಷಕ್ಕೆ ಸಲ್ತದೆ ಹಾಗಾಗಿ ನಮ್ಮನ್ನು ಕೂಡ ಗುರುತಿಸುವಂತ ಕೆಲಸ ಮಾಡಬೇಕು ಅನ್ನುವಂತದ್ದು ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರ ಮಾತಾಗಿರುವಂತದ್ದು ಸುಬ್ರಾಯ ಬಾಳಿಕೆ ಅವರಿಗೂ ಕೂಡ ಪಕ್ಷ ಅವರ ಸೇವೆಗಳನ್ನು ಗುರುತಿಸಿ ಉಂಬರವಲ್ಲಿರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಡುವಂತ ಕೆಲಸ ಮಾಡಬೇಕು ಅನ್ನುವಂತದ್ದು ಇಷ್ಟೇ ಅಲ್ಲದೆ ವೈದ್ಯರಾಗಿರುವಂತ ಜಿಜಿ ಹೆಗಡೆ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಪಕ್ಷ ಸಂಘಟನೆಯಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಸೇಫ್ ಸ್ಟಾರ್ ಸಮೂಹ ಸಂಸ್ಥೆಯ ಅಧ್ಯಕ್ಷರಾಗಿರುವಂತ ಜಿಜಿ ಶಂಕರ್ ಅವರು ಈಗ ಅವರು ಮಾವಿನಕುರುವ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಮೊದಲು ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿರುವಂತ ಪಂಚಾಯತನ್ನು ಸಂಪೂರ್ಣವಾಗಿ ಬಿಜೆಪಿ ಬೆಂಬಲಿತ ಸದಸ್ಯರನ್ನಾಗಿ ಮಾಡುವ ಮೂಲಕ ಒಂದು ಜಿಲ್ಲೆಯಲ್ಲಿ ರಾಜಕೀಯ ವಲಯದಲ್ಲಿ ಒಂದು ರೀತಿಯ ಸುದ್ದಿಯಾಗಿದ್ದರು ಅವರು ಕೂಡ ಅವರಿಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರುತ್ತಿರುವಂಥ ಮಾತುಗಳು ಬಿಜೆಪಿಯ ಹೈಕಮಾಂಡ್ ಈ ಬಾರಿ ಶಾಸಕ ದಿನಕರ್ ಶೆಟ್ಟಿ ಅವರಿಗೆ ಟಿಕೆಟ್ ನೀಡುತ್ತಾ ಅಥವಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನಾದರೂ ಈ ಬಾರಿ ಒಲಿಯಲಿದೆಯಾ ಅದೃಷ್ಟ ಅಥವಾ ಏನಾದರೂ ಗೆಲ್ಲುವ ಕುದುರೆಯ ಹುಡುಕಾಟದಲ್ಲಿ ಈ ಕುಮಟಾ ಕ್ಷೇತ್ರವೂ ಕೂಡ ನಾವು ಗೆಲ್ಲಬೇಕು ಒಂದು ವೇಳೆ ಶಾಸಕ ದಿನಕರ್ ಶೆಟ್ಟಿ ಅವರಿಗೆ ಏನಾದರೂ ಟಿಕೆಟ್ ತಪ್ಪಿದ್ರೆ ಆ ದೃಷ್ಟಿಯಿಂದ ಏನಾದರೂ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ನಾಯಕರನ್ನು ಏನಾದರೂ ಕರೆದುಕೊಂಡು ಬಂದು ಏನಾದರೂ ಟಿಕೆಟ್ ನೀಡುವಂಥ ಕೆಲಸ ಮಾಡಬಹುದಾ ಅನ್ನುವಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿದೆ ನಾನು ಯಾಕೆ ಈ ಮಾತು ಹೇಳಿದ್ದೆ ಅಂತಂದರೆ ಕಳೆದ ಬಾರಿಯೂ ಕೂಡ ಹಾಗೆ ಬಿ ಜೆ ಪಿ ಪಕ್ಷದಲ್ಲಿ ಕೂಡ ಸಾಕಷ್ಟು ಆಕಾಂಕ್ಷೆಗಳಿದ್ದರು ಈ ಬಾರಿ ಹಾಗೆ ಆಗಲೂ ಕೂಡ ತುಂಬ ಜನ ಆಕಾಂಕ್ಷೆಗಳಿದ್ದರು ಆಗ ಅವರು ಏನು ಮಾಡಿದರು ಬೇರೆ ಪಕ್ಷದ ಒಂದು ಜೆ ಡಿ ಎಸ್ ಪಕ್ಷದಿಂದ ಬಂದಂಥವರನ್ನು ಕೂಡ ದಿನಕರ್ ಶೆಟ್ಟಿಗೆ ಟಿಕೆಟ್ ಕೊಟ್ಟು ಶಾಸಕರನ್ನಾಗಿ ಮಾಡಿದ್ರು ಅಂತಂದರೆ ಅವರು ಕೂಡ ದಾಖಲೆ ಮತಗಳ ಅಂತರದಲ್ಲೂ ಕೂಡ ಗೆದ್ದರು ಹಾಗೆ ಈ ಬಾರಿಯೂ ಕೂಡ ಹಾಗೆ ಏನಾದರೂ ಮಾಡ್ಬೋದಾ ಅಥವಾ ಶಾಸಕ ದಿನಕರ್ ಶೆಟ್ಟಿ ಅವರಿಗೆ ಏನಾದರೂ ಟಿಕೆಟ್ ಕೊಟ್ಟು ಏನಾದರೂ ಗೆಲ್ಲಿಸಲು ಕೂಡ ಕಾರಣರಾಗ್ಬೋದಾ ಅಥವಾ ಬಿ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನಾದರೂ ಟಿಕೆಟ್ ಕೊಡುವಂಥ ಕೆಲಸ ಮಾಡ್ತದ್ಯಾ ಎನ್ನುವಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ ಹಾಗಾದರೆ ಈ ಬಾರಿ ಯಾರಿಗೆ ಟಿಕೆಟ್ ನೀಡ್ಬೋದು ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ ಕೂಜಳ್ಳಿ ಟೈಮ್ಸ್ ಯಾವುದು ಶಾಶ್ವತವಲ್ಲ